ಸೊಲ್ಮ್ ಆಗ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಅಂತ ಜಾಯಿನ್ ಆಗಿ ಸಪೋರ್ಟ್ ನ ಮಾಡಿ ಸೊ ಇನ್ನು ವಿಷಯಕ್ಕೆ ಬಣ್ಣ ಒಂದ್ ಎರಡು ದಿನದ ತುಂಬಾ ಜನ ಕೇಳ್ತಿದ್ದೀರಾ ಕನ್ನಡ ಬಿಗ್ ಬಾಸ್ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನ್ ಕತೆ ಅಂತ ಅದ್ರ ಜೊತೆಗೆ ತುಂಬಾ ಜನಕ್ಕೆ ಒಂದು ಡೌಟ್ ಇರ್ಬೋದು ಈ ಸೀಸನ್ ಕೂಡ ಸೀಸನ್ ತರ ಡಿ ಸೀಸನ್ ಇರುತ್ತೆ ಏನ್ ಕತೆ ಅಂತ ಅಂಡ್ ನಿಮ್ಗೆಲ್ಲ ಹಾಗೆ ಓದ್ ಸೀಸನ್ ಹೇಗಿತ್ತು ಅಂದ್ರೆ ಓಡಿ ಸೀಸನ್ ಇತ್ತು ಅದಾದ್ಮೇಲೆ ಪ್ರವೀಣ ಅವರ ಒಂದು ಕಾನ್ಸೆಪ್ಟ್ ನಾ ಆ ಸೀಸನ್ ನೈನ್ ಇಲ್ಲಿ ತಗೊ ಬಂದ್ರು ಟಿವಿಲಿ ಅಂತ ಅನ್ಕೊಂಡು ಸೊ ಓ ಟಿ ಟಿ ಮತ್ತೆ ಟಿವಿ ಎರಡು ಮಾಡ್ಕೊಂಡಿರು ಎರಡು ಸೀಸನ್ ರೀತಿ ಇತ್ತು ಓಕೆನಾ ಸೊ ಹಾಗಾಗಿ ಈ ಸೀಸನ್ ಇರುತ್ತೆ ಅಂತ ತುಂಬಾ ಜನ ಕೇಳ್ಬೋದು ನನ್ನ ಪ್ರಕಾರ ಇರುತ್ತೆ ಅಂತ ಅನ್ಕೋತೀನಿ ಏನಕ್ಕೆ ಅಂದ್ರೆ ಆ ಫಸ್ಟ್ ಸೀಸನ್ ಆದ್ರೂ ಕೂಡ ತುಂಬಾ ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಕ್ಕಿತ್ತು ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಗಿಂತ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಸೊ ಈ ರೆಸ್ಪಾನ್ಸ್ ನ ಯಾವ ಕಡೆ ನಕ್ಕ ಮಿಸ್ ಮಾಡ್ಕೊಳ್ಳಲ್ಲ ಬಟ್ ಮೇ ಬಿ ಎಲ್ಲ ಒಂದ್ ಕಡೆ ನನಗಿರೋದೇನಂದ್ರೆ ಈ ನವೀನರು ಮತ್ತೆ ಪ್ರವೀಣರ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಅಂತ ಅನ್ಸುತ್ತೆ ಯಾಕಂದ್ರೆ ಓದ್ ಸೀಸನ್ ಕೂಡ ನೀವು ಅಬ್ಸರ್ವ್ ಮಾಡ್ರಿ ಎಲ್ಲ ಒಂದ್ ಕಡೆ ಅನ್ಫೇರ್ ಅಂತ ಅನ್ಸುತ್ತೆ ಕೆಲವು ವಿಷಯಗಳಲ್ಲಿ ಯಾಕಂದ್ರೆ ಸೀನಿಯರ್ಸ್ ಗಳು ಯಾರಿದ್ರು ಅವರು ಅವ್ರಿಗೆ ಆಲ್ರೆಡಿ ಫ್ಯಾನ್ ಬೇಸ್ ಜಾಸ್ತಿ ಇತ್ತು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಆದ್ರೂ ಕೂಡ ಅವರು ಬರಲಿಲ್ಲ ಬರ್ಲಿಲ್ಲ ಫೈಲ್ ಬರಲಿಲ್ಲ ಸೊ ಇದನ್ನೆಲ್ಲ ನೋಡಿದಾಗ ತುಂಬಾ ಜನ ಕನ್ಸುತ್ತೆ ಇದು ಫೇಕ್ ಶೋ ಆಗಿ ಅಂತೆಲ್ಲ ಬರೋದನ್ನ ನೋಡಿರ್ತೀರ ಬಟ್ ಬಿಗ್ ಬಾಸ್ ಅವ್ರಿಗೆ ಅದೇ ಬೇಕು ಜನ ಎಷ್ಟು ಮಾತಾಡ್ತಾರೋ ಪಾಸಿಟಿವ್ ನೆಗೆಟಿವ್ ಮ್ಯಾಟರ್ ಅಲ್ಲ ಬಟ್ ಮಾತಾಡೋದು ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನವೀನ್ ಪ್ರವೀಣ್ ಅವ್ರ ಕಾಣಸೆಪ್ಟ್ ತಕೊ ಬಟ್ ಆ ರೀತಿ ತಕೊ ಬಂದ್ರೆ ಎಲ್ಲ ಒಂದ್ ಕಡೆ ಬೋರಿಂಗ್ ರೀತಿ ಆಗುತ್ತೆ ಸೊ ಹಾಗೆ ಅದನ್ನ ತರದಂತೆ ಬೇರೆ ರೀತಿ ಕಾನ್ಸೆಪ್ಟ್ ನ ತಗೋ ಬರ್ಬೋದು ಅಂತ ಅನ್ಸುತ್ತೆ ಸೊ ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ನವೀನ ಪ್ರಾಣಿ ಕಾನ್ಸೆಪ್ಟ್ ಅದೇತಾ ಅದೇ ಚೆನ್ನಾಗಿದೆಯಾ ಅಥವಾ ಬೇಡ ನಮ್ಗೆ ಹೊಸದಾಗಿರ್ಲಿ ಚೆನ್ನಾಗಿ ಬೇರೆ ತರ ಕಾನ್ಸೆಪ್ಟ್ ನ ತಗೋಬ್ರಿ ಅಂತ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಇದನ್ನ ಬಿಟ್ಟು ತುಂಬಾ ಜನ ಕೇಳಿದ ವಿಷಯ ಏನಪ್ಪ ಅಂದ್ರೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಅದು ಆಗಸ್ಟ್ ಸ್ಟಾರ್ಟಿಂಗ್ ಮಧ್ಯದಲ್ಲಿ ಸ್ಟಾರ್ಟ್ ಆಗುವಂತ ಚಾನ್ಸ್ ಗಳು ಜಾಸ್ತಿ ಇರುವಂತದ್ದು ಅದಕ್ಕೆ ವೆಬ್ಸೈಟ್ ಗಳ ಪ್ರಕಾರ ಅದು ಏನಕ್ಕೆ ಹೇಳ್ಬಿಡ್ತೀನಿ ಒಂದು ಸುದೀಪ್ ಅವರ ಶೆಡ್ಯೂಲ್ ಯಾವ ರೀತಿ ಇದೆ ಏನ್ ಕತೆ ಅವ್ರ ಮೂವಿ ಅಪ್ಡೇಟ್ ಗಳು ಕೂಡ ಇದೆ ಸೊ ಅವ್ರದೇನ್ ಏನ್ ಪ್ರಿಪರೇಷನ್ ಅದು ಕೂಡ ಮ್ಯಾಟರ್ ಆಗುತ್ತೆ ಸೊ ಇದು ಜೊತೆಗೆ ಇದೆಲ್ಲ ಆದ್ಮೇಲೆ ನಮ್ಮ ಓ ಟಿ ಟಿ ಸೀಸನ್ ಮತ್ತೆ ಬಿಗ್ ಬಾಸ್ ಟಿವಿ ಅಂದ್ರೆ ಬಿಗ್ ಬಾಸ್ ಸೀಸನ್ ಟೆನ್ ಎರಡು ಸೇರಿ ಒಂದು ಐದು ಅನ್ಕೊಂಡ್ರು ಕೂಡ ಅದು ಕಟ್ಟಾಗಿ ಒಂದು ಜನ ಎರಡ್ ಸಾವಿರದ ಇಪ್ಪತ್ನಾಲ್ಕ ಫಸ್ಟ್ ಅಲ್ಲಿ ಎಂಡಿಂಗ್ ಆಗೋ ರೀತಿ ಮಾಡ್ಕೊಂಡು ಇರ್ತಾರೆ ಸೀಸನ್ ಹೇಗ್ ಮಾಡಿದ್ರು ಅಂದ್ರೆ ವರ್ಷ ವರ್ಷ ದಿನ ಹೇಗೆ ಫೈನಲ್ ಇಟ್ರು ಆ ರೀತಿ ಮಾಡುವಂತ ಪ್ಲಾನ್ ಕೂಡ ಇರುತ್ತೆ ಸೊ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಒಂದು ಆದಷ್ಟು ಬೇಗ ಬಿಗ್ ಬಾಸ್ ಬರುವಂತ ಚಾನ್ಸ್ ಗಳು ಜಾಸ್ತಿ ಇರುವಂತದ್ದು ಆ ಜೊತೆಗೆ ಒ ಟಿ ಟಿ ಸೀಸನ್ ಬರುವಂತ ಚಾನ್ಸ್ ಗಳು ಕೂಡ ಜಾಸ್ತಿನೇ ಇದೆ ರೀಸನ್ ಏನಂದ್ರೆ ಅದಕ್ಕಿರುವಂತಹ ಕ್ರೇಜ್ ಅಂತ ಕೂಡ ಹೇಳ್ಬಹುದು ಅಂಡ್ ಇದನ್ನ ಅಪ್ಡೇಟ್ ಆಗಿತ್ತು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಲಾ ಯ ಬಾಯ